ಪಾರ್ವತಿ ಸಾಕ್ಷಾತ್ ಪಾರ್ವತಿ. ವಿದ್ಯಾಭೂತಿಯನ್ನು ಕೊಟ್ಟು ವಿದ್ಯಾವಂತನಾಗಿ ಮಾಡಿದೀಯಾ. ಅದು ಅಲ್ಲದೆ ಮಹಿಷಾಸುರನನ್ನು ಕೊಂದು ಮಹಿಷಿ ಮರ್ದಿನಿ ಎನ್ನಿಸಿಕೊಂಡಿರುವ ಮಹಾತಾಯಿ ನೀನು. ನಿನಗೆ ಕೋಟಿ ಕೋಟಿ ನಮನಗಳು ತಾಯಿ, ಕೋಟಿ ಕೋಟಿ ನಮನಗಳು. ರಾತ್ರಿ ಈ ಬಡತನದ ಬವಣೆಯಲ್ಲಿ ಒದ್ದಾಡ್ತಾ ಇದ್ದೇವೆ. ಅದು ಅಲ್ಲದೆ ಮಲತಾಯಿಯ ಮಾಸ್ತರದ ಪ್ರೀತಿಗೆ ಸಿಕ್ಕು ಒದ್ದಾಡ್ತಾ ಇದ್ದೇವೆ. ನಮ್ಮನ್ನ ನಾನು ತುಂಬಾ ತೊಂದರೆಗೊಳಗಾಗಿ ಜೀವನ ಸಾಗಿಸ್ತಾ ಇದ್ದೀವಿ. ನಮ್ಮಿಬ್ಬರನ್ನು ರಕ್ಷಿಸುವ ಭಾರ ನಿನ್ನನ್ನು ಕೂಡಿದೆ ತಾಯಿ, ನಿನ್ನನ್ನು ಕೂಡಿದೆ. ಇವತ್ತೇ ನಮ್ಮ ಪೂಜಾ ಸಂಭ್ರಮ ಅಣ್ಣ. ಇವತ್ತು ಆ ಮಹಾಲಕ್ಷ್ಮಿಯ ಜಾತ್ರೆ ಅಲ್ಲವೇ, ಅದಕ್ಕಾಗಿ ಪೂಜೆ ಮಾಡ್ತಾ ಇದೆಯಣ್ಣ. ಅಣ್ಣ ನೀನು ನಮಸ್ಕಾರ ಮಾಡು ಆ ತಾಯಿಗೆ. ಅಮ್ಮ ಮಹಿಷ ಮರ್ದಿನಿ ಶುಂಭಾಶುಭ ರಕ್ತ ಬೀಜಾಸುರರನ್ನು ಕೊಂದು ರಕ್ತ ಕುಡಿದು ಚಂಡ ಮುಂಡರನ್ನು ಸಂಹರಿಸಿ ಚಾಮುಂಡಿ ಎನಿಸಿ ಈ ವಿಜಯ ದಶಮಿ ಎಂದು ವಿಜಯಶಾಲಿಯಾದ ಮಹಾತಾಯಿಯೇ, ನಿನಗೆ ನನ್ನ ಕೋಟಿ ಕೋಟಿ ನಮನಗಳು ತಾಯಿ, ಕೋಟಿ ಕೋಟಿ. ಅಮ್ಮ ಒಪ್ಪತ್ತಿನ ಗಂಜಿಗೂ ಗತಿ ಇಲ್ಲದಿರುವ ಈಗಿಂಜಾದ ಕಾಲದಲ್ಲಿ ಕಾಮವೆಂಬ ಲಹಲಾಶೆಗೆ ಬಿದ್ದು ಮತ್ತೊಬ್ಬಳ ಮೇಲೆ ಮನಸ್ಸು ಮಾಡಿ ಅವಳಿಗೆ ತಾಳಿ ಕಟ್ಟಿ ನಮ್ಮನ್ನು ಮಲ ಮಕ್ಕಳನ್ನಾಗಿ ಗೋಳಾಡಿಸಿ ಬಿಟ್ಟ ಅಮ್ಮ ಈ ಮನೆಯಲ್ಲಿ. ಒಂದು ಕಡೆ ಮದುವೆ ವಯಸ್ಸಿಗೆ ಬಂದ ತಂಗಿಯ ಮದುವೆಯ ಚಿಂತೆಯಾದರೆ ಇನ್ನೊಂದು ಕಡೆ ಮಲ ತಮ್ಮನ ಓದಿನ ಚಿಂತೆ. ಈ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನೋಡಲಾಗದೆ ಕೂಲಿ ಮಾಡಿ ಕುರಿ ಕಾಯಲು ಹೋದ ನನ್ನ ತಮ್ಮ ನರಸಿಂಹನ ತೋಳಿನಲ್ಲಿ ಬಲ ತುಂಬಿ ನಮ್ಮನ್ನು ಉದ್ಧರಿಸುವ ಭಾರ ನಿನ್ನನ್ನೇ ಕೂಡಿದ ತಾಯಿ, ನಿನ್ನನ್ನೇ ಕೂಡಿದೆ. ಯಾಕಣ್ಣ ಅಷ್ಟೊಂದು ತಾಪ ಮಾಡಿಕೊಳ್ತಿರುವೆ? ಹೌದಮ್ಮ, ಮದುವೆ ವಯಸ್ಸಿಗೆ ಬಂದ ಪರದೇಶಿ ತಂಗಿಯ ತಲೆ ಮೇಲೆ ನಾಲ್ಕು ಅಕ್ಷತೆ ಕಾಲು ಹಾಕದೆ ತಿರುಗಾಡುವ ಇವನೆಂತಹ ಕ್ರೂರ ರಾಕ್ಷಸ ಅಂತ ಈ ಜನ ಮಾತಾಡ್ತಾರಮ್ಮ, ಈ ಜನ ಮಾತಾಡ್ತಾರೆ. ಅವರ ಅಚ್ಚುಚ್ಚು ಮಾತನ್ನು ಕೇಳಿ ನಡುಗಿದ ಈ ರೈತನ ಹೃದಯ, ನಿನ್ನ ಮದುವೆ ಕಾರ್ಯವನ್ನು ವಿಜೃಂಭಣೆಯಿಂದ ಮಾಡೋಣ ಅಂದ್ರೆ ವರದಕ್ಷಿಣೆ ಎಂಬುದು ರಾಕ್ಷಸಿ ಅವತಾರ ತಾಳಿದ ತಂಗಿ ನನ್ನ ಬದುಕಿ. ಅಣ್ಣ ನೋಡಣ್ಣ, ನೀ ನನ್ನ ಮದುವೆ ಬಗ್ಗೆ ಚಿಂತೆ ಮಾಡಿ ಈ ನಿನ್ನ ಹೃದಯಕ್ಕೆ ಕೊಡ್ಲಿ ಬಿಟ್ಟು ಹಾಕಿಕೊಳ್ಬೇಡ ನೋಡು. ಆ ದೇವರು ಒಂದು ಹೆಣ್ಣನ್ನ ಹುಟ್ಟಿಸಿದಾನೆಂದ್ರೆ ಖಂಡಿತವಾಗ್ಲೂ ಆ ಹೆಣ್ಣಿಗೆ ಒಂದು ಗಂಡು ಜೋಡು ಮಾಡಿರ್ತಾನಣ್ಣ. ಆ ದೇವರು ಜೋರು ಮಾಡಿರ್ತಾನೆ. ಹೌದಣ್ಣ, ಒಂದು ವೇಳೆ ನನ್ನ ಮದುವೆ ಭಾಗ್ಯ ಕೂಡಿ ಬರ್ದೇ ಇದ್ರೆ, ನನ್ನ ಪಾಲಿಗೆ ಮಂಗಲ ಧಾರಣೆ ಇರದೇ ಇದ್ರೆ, ನಾನು ಶಿವಶರಣಿಯಾಗಿ ಆ ಶ್ರದ್ಧಾನಂದನ ಸೇವಕಿಯಾಗಿ ಧರ್ಮ ಜಾಗರಣೆ ಮಾಡ್ತೀನಣ್ಣ, ಧರ್ಮ ಜಾಗರಣೆ ಮಾಡ್ತೀನಿ. ಎಂತಹ ಕಠೋರವಾದ ಮಾತುಗಳನ್ನಾಡಿದೆ ಅಮ್ಮ, ಎಂತಹ ಕಠೋರವಾದ ಮಾತುಗಳನ್ನಾಡಿದೆ. ಅಣ್ಣ ಇದು ಕಠೋರವಾದ ಮಾತಲ್ಲಣ್ಣ, ಒಂದು ಹೆಣ್ಣಾಗಿ ಹೆಣ್ಣಿನ ಸ್ಥಾನದಲ್ಲಿ ನಿಂತು ಹೇಳುತ್ತಿರುವ ಒಂದು ಗೌರವದ ಮಾತು. ಇಂದಿನ ಸಮಾಜದಲ್ಲಿ ಹೆಣ್ಣು ಹುಟ್ಟಿದ್ರೆ ಹುಣ್ಣು ಹುಟ್ಟಿತು ಅಂತ ಹೇಳ್ತಾರೆ. ಆದ್ರೆ ಅದೇ ಒಂದು ಹೆಣ್ಣು ತಾಯಿ ಆಗ್ತಾಳೆ, ಮಗಳಾಗ್ತಾಳೆ, ಹೆಂಡತಿ ಆಗ್ತಾಳೆ ಅಂತ ಸ್ವರೂಪದ ಹೆಣ್ಣುಗಳು ಈ ಸಮಾಜದಲ್ಲಿ ಒಳ್ಳೆಯ ರೀತಿಯಿಂದ ಬಾಳಿದ್ರೇನೆ ಆ ಹೆಂಡತನಕ್ಕೆ ಒಂದು ಬೆಲೆ ಬರುತ್ತೆ ಅಲ್ಲ, ಬೆಲೆ ಬರುತ್ತೆ. ಮೆಚ್ಚಿದ ತಂಗಿ ಈ ನಿಚ್ಚಳವಾದ ಮಾತಿಗೆ, ಏನಿನ ಸ್ವಚ್ಛವಾದ ನುಡಿ ಕೇಳಿ ಕೆಚ್ಚದೆ ಮಹಿಳೆಯರ ಎದೆ ಬಿಚ್ಚಿ ಧರ್ಮದ ಜಾಗಟೆ ಬಾರಿಸಿತಮ್ಮ, ಧರ್ಮದ ಜಾಗಟೆ ಬಾರಿಸಿತು. ಈ ನಿನ್ನ ನಾದ ಕೇಳಿದ ನಾರಿಮುನಿಯರೆಲ್ಲ ವಾರಿ ನೋಟ ಬೀರದೆ ಎದೆ ತಟ್ಟಿ ಹೇಳುವರು ತಂಗಿ, ಹೆಣ್ಣು ಈ ಜಗದ ಕಣ್ಣು ಅಂತ. ಅಣ್ಣ ಮಾತಿನ ಬರದಲ್ಲಿ ನಿನಗೆ ಪ್ರಸಾದ ಕೊಡುವುದನ್ನೇ ಮರೆತು ಬಿಟ್ಟಿದೆ ಅಣ್ಣ, ತೆಗೆದುಕೊಳ್ಳ. ಇದೇನ ಮಾಡಿಲ್ಲ ಎರಡು ಭುಜದ ಮೇಲೆ ರಕ್ತದ ಕಲೆಗಳು ಅಣ್ಣ. ಅಣ್ಣ ಅವು ರಕ್ತದ ಕಲೆ ಅಲ್ಲಣ್ಣ,
ಆರದ ಗಾಯ ಅಣ್ಣ, ಅದು ಆರದ ಗಾಯ. ತಂಗಿ, ಏನ ಮಾಡಿನ ಮಾತಿನ ಅರ್ಥ ಅಣ್ಣ? ಮಲ ತಾಯಿ ಒತ್ತಿದ ಘೋರ ಮುದ್ರೆ ಅಣ್ಣ ಅದು. ನಾವು ಏನು ತಪ್ಪು ಮಾಡುತ್ತೇವೆ ಅಂತ ನಮ್ಗೆ ರೀತಿಯ ದೇವರು ಶಿಕ್ಷೆ ಕೊಡ್ತಾ ಇದ್ದಾರೆ. ನಾವು ಬಡವರಾಗಿ ಹುಟ್ಟಿದ್ದೆ ತಪ್ಪ ಹೇಳಣ ತಂಗಿ. ಅಪ್ಪ ಮಾಡಿ ಹೋದ ತಪ್ಪನ್ನು ಇದು ನಾವು ಅನುಭವಿಸಬೇಕಾಗಿದೆ ಅಮ್ಮ, ನಾವು ಅನುಭವಿಸಬೇಕಾಗಿದೆ. ಇದು ನಮ್ಮ ಪ್ರಾರಬ್ಧ ಕರ್ಮದ ಫಲ ತಂಗಿ, ಪ್ರಾರಬ್ಧ ಕರ್ಮದ ಫಲ. ಬಾರಪ್ಪ, ಈಗ ಬಂದೇನಪ್ಪ ನರಸಿಂಹ? ಹೌದಣ್ಣ, ಈಗಲೇ ಬಂದ. ತಂಗಿ, ಇದೇನಿದು? ನಿಮ್ಮಿಬ್ಬರ ಕಣ್ಣಲ್ಲಿ ನೀರು. ಈ ನರಸಿಂಹ ನಿಮ್ಮಿಂದ ದೂರ ಆದನೆಂಬ ಚಿಂತೆಗಾಗಿ ಇಲ್ಲ, ನಾಲ್ಕು ಜನರ ಮಧ್ಯದಲ್ಲಿ ಮರಿಬೇಕಾದ ನಿಮ್ಮ ತಮ್ಮ ಕೂಲಿಗಾಗಿ ಕಾಲ ಕಳೀತಾನೆಂಬ ಚಿಂತೆಗಾಗಿ ಇಲ್ಲ, ಯಾವ ರೌಡಿಯ ಮಗನೇನಾದರೂ ನಿಮ್ಮ ಮೇಲೆ ಕೈ ಮಾಡಿದ್ದಾನೆ, ಹಾಗಾದರೆ ಈಗಲೇ ಹೇಳಣ್ಣ, ಆ ಪಾಪಿಯನ್ನು ತೆರೆದರಲ್ಲಿ ಎಳೆ ತಂದು ಮತ್ತೇನು ಸೇಳಿ ಬಿಸಿ ರಕ್ತವನ್ನು ಕುಡಿದು ಬಿಡ್ತೀರ? ಶಾಂತರಾಗು ಸಹೋದರ, ಶಾಂತರಾಗು. ಅಲ್ಲ, ತಂಗಿಯ ಕಣ್ಣಲ್ಲಿ ನೀರು ಹರಿಸಿದ ಈ ನರಸಿಂಹನಿಗೆ ಇಲ್ಲೆಲ್ಲಿದ ಶಾಂತಿಯನ್ನ ಇಲ್ಲೆಲ್ಲಿದ ಕನ್ನಡದ ಶಾಂತಿಯ ನೆಲದಲ್ಲಿ ಕ್ರಾಂತಿ ಕಾಳೆಯನ್ನು ಓಡಿ ಮಹಿಳೆಯರ ದರ್ಶನಕ್ಕೆ ಮುಂದಾದವನು ಇಂದ್ರನೇ ಆಗಿರಲಿ ಚಂದ್ರನೇ ಆಗಿರಲಿ, ಅವರ ಹೆಣಮರಿಕೆಯನ್ನು ಹೊತ್ತು ತಂದು ನಿಮ್ಮ ಪವಿತ್ರವಾದ ಪಾದದ ಮೇಲೆ ಅಣ್ಣ. ಅವು ಕಣ್ಣೀರಲ್ಲಣ್ಣ, ಆನಂದದ ಪನ್ನೀರು. ನೋಡಣ್ಣ, ನಿನಗೆ ಆ ವಿಷಯ ಬೇಡಣ್ಣ, ಬೇಡ. ಹೌದು ತಮ್ಮ, ಕುರಿ ಕಾಯಲು ಹೋದ ನನ್ನ ತಮ್ಮ ಕುದುರೆ ಏರಿ ಬಂದನಲ್ಲ ಎಂಬ ಸಂತೋಷದಿಂದ ಬರುತ್ತಿರುವ ಆನಂದದ ಕಣ್ಣೀರಪ್ಪ ಇವು, ಆನಂದದ ಕಣ್ಣೀರು. ಅದೊಂದು ದೊಡ್ಡ ಕಥೆಯಲ್ಲ, ನಾನು ಕುದುರೆಯ ಸವಾರಿಯಲ್ಲಿ ಚನಿದ್ದರಿಂದ ನಮ್ಮ ನಾಡದೋಡರು ಕುರಿ ಕಾಯದನ್ನು ಬಿಡಿಸಿ ತಮ್ಮ ರಥವನ್ನು ಓಡಿಸಲು ಆರೋಗ್ಯನ್ನಾಗಿ ಮಾಡಿಕೊಂಡಿದ್ದಾರಲ್ಲ. ಅವರೆಂತಹ ಪುಣ್ಯವಂತರಪ್ಪ, ಅವರೆಂತಹ ಪುಣ್ಯವಂತರು. ಅಷ್ಟೇ ಏಕಪ್ಪ, ಊರಿಗೆ ಹೋಗಿ ಅಣ್ಣ ನೋಡ್ಕೊಳ್ತವನ್ನ ನೋಡ್ಕೊತಳು ಬರ್ತೇನಂದ ಕ್ಷಣವೇ. ನಿಮಗಾಗಿ ಈ ಬಟ್ಟೆ, ತಂಗಿಗಾಗಿ ಪಿತಾಂಬರ ಕೊಟ್ಟು 5,000 ರೂಪಾಯಿ ಹಣ ಕೊಟ್ಟಿದ್ದಾರೆ. ತಮ್ಮ, ಪ್ರಜಾ ಸರ್ಕಾರವಿದ್ದರೂ ನಮ್ಮಂತ ಬಡ ಮಕ್ಕಳನ್ನು ಅವರ ಮಕ್ಕಳಂತೆ ಜೋಪಾನ ಮಾಡ್ತಾ ಇದ್ದಾರಲ್ಲಪ್ಪ, ಅವರ ಋಣನ ಹೇಗೆ ತೀರ್ಸೋದಪ್ಪ, ಹೇಗೆ ತೀರ್ಸೋದು? ಆ ಋಣ ನಾ ತೀರ್ಸ್ತೇನಲ್ಲ, ನೀನು ಯಾವುದಕ್ಕೂ ಚಿಂತಿಸಬೇಡ. ಸದಾ ನಿಮ್ಮ ಆಶೀರ್ವಾದ ಬಿದ್ದರೆ ವರ್ಷದಾಗಿ ತಂಗಿಯ ಮದುವೆ ಕಾರ್ಯನ್ನು ನಾನು ಮಾಡಿಸ್ತೇನೆ ಅಣ್ಣ. ನೋಡಣ್ಣ, ಅಣ್ಣ ಹೇಗೆ ಚೇಷ್ಟೆ ಮಾಡ್ತಾ ಇದ್ದಾನೆ, ಯಾಕೆ ಇಷ್ಟು ಬೇಗ ಈ ನಿಮ್ಮ ತಂಗಿ ಭಾರವಾಗಿ ಬಿಟ್ಲೆ ನಿಮಗೆ? ಇದು ಚೇಷ್ಟೆಯ ಮಾತಲ್ಲಮ್ಮ, ನಾನು ನಿನ್ನಾಗಿ ನಿಷ್ಠೆಯನ್ನು ಹೇಳುವ ಮಾತು. ಕಷ್ಟ ಕಾರ್ಪಣ್ಯದ ದುಷ್ಟರ ಈ ಕಾಲದಲ್ಲಿ ಭ್ರಷ್ಟ ರಾಜಕಾರ್ಯಗಳು ತಮ್ಮ ಓಟಿನ ಆಸೆಗಾಗಿ ಜಾತಿಯ ಜಗಳ ಹಚ್ಚಿ ಲುಚ್ಛ ನಾಯಕರಾಗಿ ತಮ್ಮ ಕಚ್ಚೆಯನ್ನು ಬಚ್ಚಿಡದೆ ಪುಚ್ಚ ಬಂದ ಬಡ ಹೆಣ್ಣು ಮಕ್ಕಳ ಮೇಲೆ ತಮ್ಮ ಕಾಮದ ಜಾಲವನ್ನು ಬಿಸಿದರು. ಅದಕ್ಕಾಗಿ ನಿನ್ನ ಕೊರಳಿಗೆ ತಾಳ್ಮೆ ಎಂಬ ತಾಳಿಯ ಕಟ್ಟಿಸಿ ಡೇಂಜರ್ ಸಿಂಗಲ್ ಎಂಬ ಕುಂಕುಮ ನಡೆಸಿ ಮುತ್ತೈದ ಎಂಬ ನತ್ತ ನಡೆಸುವೆ. ಇದೆಂತಹ ಗಂಡದೆಯ ಮಾತು ಸಹೋದರ. ತಂಗಿ ಕೇಳಿದೆಯೇನ ಮಾ, ನಿನ್ನ ಮಾತನಾಡುತ್ತಿರುವ ಸಿಹಿ ಮುತ್ತುಗಳನ್ನ? ಜೊತೆಗೂ
ನೋಡಿ ಹಾಡ್ತಾ ನಿಂತಿರಲ್ಲ, ನನ್ನ ಶಾಲೆ ಬಗ್ಗೆ ಯೋಚನೆ ಬೇಡವಾ ನಿಮಗೆ? ಸಂಜಯ್ ಹೀಗೆ ಬಂದಿರಪ್ಪ, ಮುಂದೆ ಮಾತನಾಡ್ಬೇಡಣ್ಣ. ಮಲಮಕ್ಕಳೆಂಬ ಭೇದ ಭಾವ ನಿನ್ನ ಇದರಲ್ಲಿ ತೋರ್ತಾ ಇದೆಯಾ? ನನಗೆ ಶಾಲೆ ಕಲಿಸೋದು ಆಗದಿದ್ದರೆ ಹೋಗಿ ನನ್ನ ತಾಯಿನ ಕೇಳ್ತೀನಿ. ಬೇಡ ಸಹೋದರ, ಬೇಡ. ಈ ವಿಷಯವನ್ನು ತಾಯಿ ಎದುರುಗಡೆ ಹೇಳಿ ಕದನದ ಬೆಂಕಿ ಹಚ್ಚಬೇಡಪ್ಪ, ಕದನದ ಬೆಂಕಿ ಹಚ್ಚಬೇಡ. ನೋಡು, ಈ ವಿಷಯನ ನಾನು ಸರಿಪಡಿಸ್ತೀನಪ್ಪ, ನಾನು ಸರಿಪಡಿಸ್ತೀನಿ. ತಮ್ಮ ಸಂಜಯ, ನಿನ್ನ ಶಾಲೆಯ ಭಾರ ನನಗಿರಲಿ. ನಾನು ದುಡಿದು ಹಣ ಸಂಪಾದಿಸಿ ನಿಮ್ಮನ್ನೆಲ್ಲರನ್ನ ನೋಡಿಕೊಂಡು ಅಣ್ಣ ಇದೇ ತಂದ ದುಡ್ಡನ್ನು ಇವನ ಶಾಲೆಗೆ ಕೊಟ್ಟು ಕಳಿಸಲ್ಲ. ಹ್ಮ್, ಆಯ್ತಪ್ಪ ಸಂಜಯ್, ಬರಪ್ಪ, ಈಗಲೇ ಹೋಗಿ ನಿನ್ನ ಶಾಲೆ ಕಲಿಸುವ ವ್ಯವಸ್ಥೆ ಮಾಡಿಸ್ತೀನಿ. ಈಗಲಾದ್ರೂ ನಿನ್ನ ಮನಸ್ಸಿಗೆ ಸಮಾಧಾನವಾಯ್ತಲ್ಲ, ಈಗ ಎಲ್ಲರೂ ಸೇರಿ ಸಂತೋಷದಿಂದ ಹಾಡಿಕೊಳ್ಳೋಣ.